ಯುವರ್ ಆನರ್, ಇದುವರೆಗೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬೇರೆ ಬೇರೆ ವೇಷದಿಂದ ಅನೇಕ ದರೋಡೆಗಳನ್ನು ಮಾಡಿ ಕಾನೂನಿನಿಂದ ತಲೆ ತಪ್ಪಿಸಿಕೊಂಡು ತಿರುಗುತ್ತಿದ್ದ ರಾಜು ಎಂಬ ಈ ಆರೋಪಿ 9/1/1986 ಈ ಊರಿನ ಮಹಿಳಾ ಸಮಾಜದ ಅಧ್ಯಕ್ಷೆ ಶ್ರೀಮತಿ ಶಾರದಮ್ಮನವರ ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದಾಗ ಸಿಕ್ಕಿಬಿದ್ದ. ಈತನನ್ನು ಪೊಲೀಸರಿಗೆ ಒಪ್ಪಿಸಿದ ಕೀರ್ತಿ ಶ್ರೀಮತಿ ಶಾರದಮ್ಮನವರಿಗೆ ಸಲ್ಲುತ್ತದೆ. ಪ್ರಾಸಿಕ್ಯೂಷನ್ ಪ್ರಾರಂಭಿಸಲು ಅನುಮತಿ ಕೊಡಬೇಕು ಅಂತ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಯೆಸ್, ಪ್ರೊಸೀಡ್. ದೇವರ ಮೇಲೆ ಪ್ರಮಾಣ ಮಾಡಿ. ದೇವರ ಮೇಲೆ ಪ್ರಮಾಣ ಮಾಡಿ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ಸತ್ಯವಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ನಿನ್ನ ಹೆಸರು? ಇದಲ್ಲ, ನಿನ್ನ ಹಿರಿಯ ರೈಟರ್ ಹೆಸರು. ಇದು ಹಿರಿಯ ರೈಟರ್ ಹೆಸರೇ. ನಾನು ಕೇಳ್ತಿರೋದು ನಿನ್ನ ನಿಜವಾದ ಹೆಸರು. ಎಷ್ಟೇ ವೇಷ ಹಾಕ್ಲಿ, ಏನೇ ಹೆಸರು ಬದಲಾಯಿಸ್ಲಿ, ಸಾಯವರೆಗೂ ಮಾಸೋಗ್ದೆ ಅಳಸೋಗ್ದಿರೋ ಹೆಸರು ಇದು. ಯಾಕೆ ಹಾಕಿದ್ರು? ಈ ತರ ಅಲ್ಲ, ಇನ್ಯಾಕೆ ಹಾಕ್ತಾರೆ? ನೀನೇನೋ ಕಳ್ತನ ಮಾಡಿದೆ ಅಂತ ಕಾಣುತ್ತೆ, ಅದಕ್ಕೆ ಹಾಕಿದ್ದಾರೆ. ಕರೆಕ್ಟ್. ಕಳ್ತನ ಯಾಕೆ ಮಾಡಿದೆ? ನೀವ್ ಯಾಕೆ ಈ ಉದ್ಯೋಗ ಮಾಡ್ತಿದ್ದೀರಾ? ಕೇಳಿದಕ್ಕಷ್ಟೇ ಉತ್ತರ ಕೊಡು. ನಾನ್ ಕೇಳೋ ಪ್ರಶ್ನೆಗೆ ನೀವು ಕೊಡೋ ಉತ್ತರನೆ ನನ್ನ ಉತ್ತರ. ಅಂದ್ರೆ ಹೊಟ್ಟೆಪಾಡಿಗೋಸ್ಕರನ? ಕರೆಕ್ಟ್. ಹೊಟ್ಟೆಪಾಡಿಗೋಸ್ಕರ ನೀವು ಈ ಉದ್ಯೋಗನ ಯಾಕೆ ಮಾಡ್ತೀರಾ? ಹೊಟ್ಟೆಪಾಡಕ್ಕೋಸ್ಕರ ನೀವ್ ಯಾಕೆ ಈ ಉದ್ಯೋಗ ಮಾಡ್ತಿದ್ದೀರಾ? ನಾನು ಓದಿದ್ದು ಈ ಕೆಲಸ ಮಾಡಕ್ಕೆ. ನಾನ್ ಕಲ್ತ್ಕೊಂಡಿರೋದು ಆ ಕೆಲಸ ಒಂದೇ. ಆ ಕೆಲಸ ಮಾಡೋದು ಅಪರಾಧ ಅಂತ ಗೊತ್ತಿಲ್ವಾ? ಅದಕ್ಕೆ ತಾನೆ ಕಟ್ಕಟೆ ಹತ್ತಿರೋದು. ಅಪರಾಧ ರುಜುವಾತಾದ್ರೆ ಭಯಂಕರವಾದ ಶಿಕ್ಷೆ ಆಗುತ್ತೆ ಗೊತ್ತಾ? ಇರುವೆ ಕಚ್ಚಿದ್ರೆ ಅದನ್ನ ನಾವು ಹೊಸಕ್ ಬಿಡ್ತೀವಿ. ತಾನ್ ಸಾಯ್ತೀನಂತ ಗೊತ್ತಿದ್ರು ಅದು ಕಚ್ಚುತ್ತೆ. ಯಾಕೆ ಗೊತ್ತಾ? ಭಾರಿ ಬುದ್ಧಿವಂತ. ಅದಕ್ಕೆ ತಾನೆ 15 ವರ್ಷಗಳಾಯ್ತು ನನ್ನನ್ನು ಹಿಡಿಯಕ್ಕೆ. ನಿನ್ ಮೇಲೆ ತುಂಬಾ ಕೇಸ್ಗಳಿದೆ, ಅದ್ರಲ್ಲಿ ನೀವು ಬರ್ಕೊಂಡಿರೋದು ಅರ್ಧಾನೆ. ಈ ಅಪರಾಧಗಳನ್ನ ಕೇವಲ ಹಣ ಸಂಪಾದನೆಗೋಸ್ಕರ ಮಾಡಿದ್ಯಾ ಇಲ್ಲ ಬೇರೆ ಯಾವ್ದಾದ್ರು ಕಾರಣ ಇದೆಯಾ? ಮೊದಲು ತಮಾಷೆಗಾಗಿ ಮಾಡಿದೆ, ನಂತರ ಹೊಟ್ಟೆಗೋಸ್ಕರ ಮಾಡಿದೆ, ಈಗ ಅಭ್ಯಾಸ ಆಗೋಯ್ತು, ಮಾಡ್ತಾ ಇದ್ದೀನಿ. ತಮಾಷೆಗಾಗಿ ಮಾಡಿದೆ ಅಂತ ಹೇಳಿದೆ, ಯಾರಾದ್ರೂ ಕಳ್ತನ ತಮಾಷೆಗಾಗಿ ಮಾಡ್ತಾರ? ನಾನ್ ಮಾಡಿದೆ ಅಂತ ಹೇಳ್ತಿದ್ದೀನಲ್ಲ. ಮಾಡಿದ್ಯಾ? ಮಾಡಿಸಿದ್ರ? ಮಾಡಿದ್ದನ್ನ ನೋಡಿ ಸಂತೋಷ ಪಟ್ರು. ಯಾರು? ನನ್ನ ತಾಯಿ. ಏನು ತಾಯಿನ? ಮಗ ಕಳ್ತನ ಮಾಡ್ತಾ ಇದ್ರೆ ತಾಯಿ ನೋಡಿ ಸಂತೋಷ ಪಟ್ಲ? ಸಂತೋಷ ಪಟ್ಟಿದ್ ಮಾತ್ರ ಅಲ್ಲ, ಪ್ರೋತ್ಸಾಹ ಕೂಡ ಕೊಟ್ಲು. ಯಾರಪ್ಪ ಮಹಾತಾಯಿ? ಇಲ್ಲ ಇಲ್ಲ, ನೋ ನೋ, ಇಟ್ಸ್ ಇಂಪಾಸಿಬಲ್. ಈಕೆ ನನ್ನ ತಾಯಿ. ಯುವರ್ ಆನರ್, ಈತ ತನ್ನ ಬುದ್ಧಿ ಚಮತ್ಕಾರದಿಂದ ಕೇಸನ್ನು ಸುಲಭವಾಗಿ ತಿರುಗಿಸಬಹುದು ಅಂತ ಲೆಕ್ಕ ಹಾಕ್ತಿದ್ದೇನೆ. ತಿರುಗಿಸೋದು, ಹಿಂದೆ ಹಾಕೋದು, ಮುಂದೆ ಹಾಕೋದು, ಮುಗಿಚ ಹಾಕೋದು, ಇದೆಲ್ಲ ನಿಮ್ ಕೆಲಸ. ನಂದೇನಿದ್ರು ಒಂದೇ ಪಾಯಿಂಟ್, ಆಕೆ ನನ್ನ ತಾಯಿ. ಸರ್, ಆಕೆ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ನಿನ್ನ ಪರ ಯಾರಾದರೂ ಲಾಯರ್ ಇದ್ರೆ ಮಾತಾಡಬಹುದು. ನನಗೆ ಯಾವ ಲಾಯರು ಬೇಕಾಗಿಲ್ಲ, ನನಗೆ ನಾನೇ ಲಾಯರ್. ಪ್ರೊಸೀಡ್. ಥ್ಯಾಂಕ್ ಯು ಸರ್. ನಾನು ಯಾರು ಗೊತ್ತಿಲ್ಲ. ಹೋಗ್ಲಿ. ನೀನ್ ಯಾರು? ನನ್ನನ್ನು ಹೆತ್ತಿದ್ದು ನೀನೇ ಅಲ್ವಾ? ಅಲ್ಲ. ನೀನ್ ಗಂಗಮ್ಮ ಅಲ್ವಾ? ಅಲ್ಲ. ನೀನ್ ಊರ್ ಜಗಳೂರ್ ಅಲ್ವಾ? ಅಲ್ಲ. ನಿನ್ನ ಗಂಡ ನಾರಾಯಣ ಅಲ್ವಾ? ಅಲ್ಲ. ಅಮ್ಮ ಅಮ್ಮ ಸರ್, ಕಳ್ತನ ದರೋಡೆ ಮಾತ್ರ ನಾನು ಮಾಡ್ತೀನಿ, ಆದ್ರೆ ಈಕೆ ಈ ಮಹಾತಾಯಿ ತನ್ನ ಹೃದಯನೇ ಛಿದ್ರ ಮಾಡ್ತಿದ್ದಾಳೆ ಸರ್. ಕತ್ತರಿಸಿರೋ ತನ್ನ ಕರಳಿನೇ ತನ್ನದಲ್ಲ ಅಂತ ಹೇಳ್ತಿದ್ದಾಳೆ ಸರ್. ಮನಸಾಕ್ಷಿ ಮನುಷ್ಯತ್ವನ ಕೊಂದು ಸುಳ್ಳು ಹೇಳ್ತಿದ್ದಾಳೆ ಸರ್. ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈಕೆ ನನ್ನ ತಾಯಿ ಸರ್, ನನ್ನ ತಾಯಿ ಸರ್. ನೋ ಯುವರ್ ಆನರ್, ಆರೋಪಿ ತನ್ನ ಚಾಕಚಕ್ಯತೆಯಿಂದ ಈಕೆ ಕನ್ಫ್ಯೂಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಲ್ಲ ಅಲ್ಲ ಅಂತ ಹೇಳೋ ವ್ಯಕ್ತಿಯಿಂದ ಹೌದು ಹೌದು ಅಂತ ಹೇಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಈಕೆನೆ ನನ್ನ ತಾಯಿ ಅಂತ ಇಡೀ ಜಗತ್ತಿಗೆ ಗೊತ್ತು, ಬೇಕಾದ್ರೆ ವಿಚಾರಣೆ ಮಾಡಿ. ಎಸ್, ನನ್ನ ಹೆಸರು ಶಂಕರಯ್ಯ ಅಂತ. ಶಾರದಮ್ಮನವ್ರ ಫ್ಯಾಕ್ಟ್ರಿಯಲ್ಲಿ 25 ವರ್ಷಗಳಿಂದ ಗುಲಾಮಗಿರಿಯಿಂದ ಗುಮಾಸ್ತರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಶಾರದಮ್ಮನವರೇ ಶೇಖರಪ್ಪನವ್ರ ತಾಯಿ. ಇವರ ಆನರು ಮೂಡಿಗೆರೆಯಲ್ಲಿ ಮೂಲ ಮೂಲೆಗೂ ನಾನು ಯಾರು ಅಂತ ಗೊತ್ತು. ಕನ್ನಡ ಪತ್ರಿಕೆಯಲ್ಲಿ ಮಹಾದೇವಪ್ಪ ಅಂತ ಬರದೇ ಇರೋದು ಏನೇ ಇಲ್ಲ. ವಿಷಯ ಏನು ಅಂತ ನೇರವಾಗಿ ಹೇಳ್ರಿ. ಶಾರದಮ್ಮ ನಮ್ಮ ಸೋದರತ್ತೆ, ಸಂಬಂಧ ಅಂತ ಹೇಳಿದ್ಮೇಲೆ ಗೊತ್ತು ಅಂತ ಬರೀ ಹೇಳ್ಬೇಕಾ?
ಈತ ಕೇಡಿ ನಂಬರ್ ಒನ್ ಮಾತ್ರ ಅಲ್ಲ, ಸುಳ್ಳ ನಂಬರ್ ಒನ್, ಕಳ್ಳ ನಂಬರ್ ಒನ್, ರೌಡಿ ನಂಬರ್ ಒನ್ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ. ಕೇಡಿ ನಂಬರ್ ಒನ್ ಹಚ್ಚೆ ಹಾಕಲ್ಪಟ್ಟ ರಾಜು ಎಂಬ ಆರೋಪಿಯು ತಾನು ಮಾಡಿದ ಕಳ್ಳತನ ದರೋಡೆಗಳನ್ನು ಒಪ್ಪಿಕೊಂಡಿರುವ ಕಾರಣದಿಂದ ಇಂಡಿಯನ್ ಪಿನಲ್ ಕೋಡ್ 378 ಪ್ರಕಾರ ಮೇಲ್ಕಂಡ ಆರೋಪಿಗೆ 7 ವರ್ಷಗಳ ಸೆರೆವಾಸ ಶಿಕ್ಷೆ ವಿಧಿಸಲಾಗಿದೆ. ಅಮ್ಮ, ಯಾವ ಕಾರಣದಿಂದ ನೀ ನನ್ನ ಮಗನೇ ಅಲ್ಲ ಅಂತ ಹೇಳ್ತೀಯೋ ಆ ಕಾರಣ ನಾ ನಿಜಾನ ನಿನ್ನ ಬಾಯಿಂದಲೇ ಕಕ್ಕತ್ತೀನಿ.